ತಮಿಳುನಾಡಿನಲ್ಲಿ ದೀಪಾವಳಿ ಆಚರಣೆಯ ಸಂಸ್ಕೃತಿಯನ್ನು ಮತ್ತೆ ಹಿಂದೂ ಸಮಾಜಕ್ಕೆ ನೆನಪಿಸುವ ಮಹತ್ವಪೂರ್ಣವಾದ ಕಾರ್ಯದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ದೀಪಾವಳಿ ದೋಸೆ ಹಬ್ಬ ಕಾರ್ಯಕ್ರಮ ನವೆಂಬರ್ 3ರಂದು ಜರುಗಿತು. ಕಾರ್ಯಕ್ರಮದ ಆರಂಭದಲ್ಲಿ ಗಣ್ಯರುಗಳನ್ನ ಚೆಂಡೆ ತಾಳಮದ್ದಳೆ ವಾದನಗಳೊಂದಿಗೆ ಬೃಹತ್ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ಹರೀಶ್ ಪೂಂಜಾ, ವಿಧಾನ ಪರಿಷತ್ನ ಶಾಸಕ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ದೀಪಾವಳಿ ದೋಸೆ ಹುಯ್ಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಯಶವಂತ ಗೌಡ ಬೆಳಾಲು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಜಯಂತ್ ಕೋಟ್ಯಾನ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರಜನಿ ಕುಡ್ವಾ, ಉಪಾಧ್ಯಕ್ಷ ಜಯಾನಂದ ಗೌಡ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಗೌಡ ನಾವೂರು, ಉಪಾಧ್ಯಕ್ಷ ಸೀತಾರಾಮ್ ಬೆಳಾಲು, ಮಹಿಳಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷೆ ವಿಜಯ ಅರಂಬೋಡಿ, ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷ ಯಶವಂತ ಗೌಡ, ತಾಲೂಕು ಯುವ ಮೋರ್ಚಾ ಕಾರ್ಯದರ್ಶಿ ಉಮೇಶ್ ಕುಲಾಲ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀನಿವಾಸ ಪೂಜಾರಿ ಅವರೇ, ನಾವು ವಿದೇಶಕ್ಕೆ ಹೋದಾಗ ಇಂಡಿಯನ್ಸ್ ಅಂತೇಳಿ ನಿರ್ಲಕ್ಷ್ಯದಿಂದ ನಮ್ಮನ್ನು ನೋಡ್ತಾ ಇದ್ರು. ಆದರೆ ಮೋದಿ ಪ್ರಧಾನಿ ಆದ ನಂತರ ಓ ಮೋದಿ ಭಾರತದವರು ಬನ್ನಿ ಅಂತೇಳಿ ನಮಗೆ ಸ್ವಾಗತ ಮಾಡ್ತಾರೆ, ನಮ್ಮ ಗೌರವ ಹೆಚ್ಚಿದೆ ವಿದೇಶದಲ್ಲಿ ಅಂತೇಳಿ. ಹೀಗೆ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಹಿರಿಯರು ಕಟ್ಟಿದ್ದು ಸಮರ್ಥವಾದಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ, ಸಮೃದ್ಧವಾದಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ, ಸ್ವಾಭಿಮಾನದ ಭಾರತ ನಿರ್ಮಾಣ ಮಾಡಲಿಕ್ಕೆ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬೆಳತಂಗಡಿಯಲ್ಲಿ ಹರೀಶ್ ಪೂಜಾರವರು ಮತ್ತು ನಮ್ಮೆಲ್ಲ ತಂಡದ ಪರಿಶ್ರಮದಿಂದಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸರ್ವವ್ಯಾಪಿ ಸ್ವರಸ್ಪರ್ಶಿಯಾಗಿ ಬೆಳೆದು ಬಿಡ್ತಲ್ಲ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಮಗೆ ಹೆಮ್ಮೆ ಅಂತ ಅನಿಸ್ಬಿಡುತ್ತೆ ನನಗೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ತಂಗಡಿ. Doctors Medispa, Body Sculpting and Wellness Clinic, providing quality and affordable health care. Body Sculpting, Arms Lift, Butt Lift, Thighs Lift, Tummy Tuck, Laser Hair Removal, HIFEM Chair, Treats Urine Leak, Improves Sexual Health, Breast Lift, Vaginal Rejuvenation, Stretch Marks Removal, Intimate Area Lightening for Women. Doctors Medispa, the gift of advanced technology for a healthy body. Contact Dr. Ramya K.R., ground floor opposite Domino's Pizza, Inland Ornate Mall, Navbharat Circle, Mangalore.